ಇದು ಆಗಸ್ಟ್ ತಿಂಗಳು ಅಂದ್ರೆ ಸ್ವಾತಂತ್ರ್ಯದ ಹಬ್ಬವನ್ನ ಆಚರಿಸುವಂತಹ ಒಂದು ಮಹತ್ತರ ತಿಂಗಳು ಅಂತ ಹೇಳ್ಬಹುದು, ಅಥವಾ ದಿನ ಅಂತ ಹೇಳ್ಬಹುದು, ಆಗಸ್ಟ್ 15. ಸೊ ಈ ಆಗಸ್ಟ್ 15 ಬರೋಕು ಮುಂಚೆನೆ, ಒಂದು 5 ದಿನಗಳ ಮುಂಚೆನೆ, ಹರ್ ಘರ್ ತಿರಂಗ ಅನ್ನುವಂತಹ ಅಭಿಯಾನವನ್ನ ಆರಂಭಿಸೋದಕ್ಕೆ ಇದೀಗ ಕೇಂದ್ರ ಕಡೆಯಿಂದ ಒಂದು ಕರೆ ಬಂದಿದೆ ಅಂತ ಹೇಳಬಹುದು. ಈ ಅಭಿಯಾನ 2022 ಆರಂಭ ಆಗಿತ್ತು. ಆಜಾದಿ ಕಾ ಅಮೃತ್ ಮಹೋತ್ಸವ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಅಭಿಯಾನವನ್ನ ಆರಂಭಿಸಲಾಗಿತ್ತು. ಹಾಗಾಗಿ ಇದೀಗ ಮತ್ತೆ ಅದೇ ಅಭಿಯಾನಕ್ಕಾಗಿ ಕರೆಯನ್ನು ಕೊಡಲಾಗಿತ್ತು. 2022 ಸರಿಸುಮಾರು 10 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನ ಅಪ್ಲೋಡ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ರೀತಿ ನಿಮ್ಮ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಧ್ವಜವನ್ನು ಹಾರಿಸಿ ಅಂತ ಕರೆ ಕೊಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರು ಕೂಡ ಧ್ವಜವನ್ನು ಹಾರಿಸಿದ್ರು. ಆ ಧ್ವಜ ಹಾರಿಸಿದಂತಹ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಸಹ ಮಾಡಿದ್ರು. ಈ ವರ್ಷ ಎಷ್ಟು ಟಾರ್ಗೆಟ್ ಆಗುತ್ತೆ ಅಂದರೆ ಎಷ್ಟು ಸೆಲ್ಫೀಸ್ ಜೊತೆಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ ಅದನ್ನ ಕಾದ್ ನೋಡೋಣ. ಉನ್ ಬಲಿದಾನಿಯೋಕೋ ಶ್ರದ್ಧಾ ಸುಮನ್ ಅರ್ಪಿತ ಕರ್ತೆ ಹುವೆ ಆಜ್ ಭಿ ಹಮಾರೆ ರಾಷ್ಟ್ರೀಯ ಏಕೀಕರಣ ಕಾ ಪ್ರತಿಬಿಂಬ ಹೈ, ಏಕ್ ಪ್ರತೀಕ್ ಹೈ. ಮಿತ್ರೋ, ಆಜಾದಿ ಕಿ ಲಡಾಯಿ ಕೆ ಸಮಯ ಮೇ ಜಿಸ್ ತರಹ ಸೆ ಜೋ ಝಂಡೆ ಕೆ ಹಮಾರೆ ರಾಷ್ಟ್ರೀಯ ಧ್ವಜ ಕೆ ಇವೊಲ್ಯೂಷನ್ ಕೆ ಬಾರೆ ಮೇ ಏಕ್ ಫಿಲ್ಮ್ ಕೆ ಮಾಧ್ಯಮ ಸೆ ಆಪ್ ಸಬ್ ಕೆ ಸಾಮ್ನೆ ಪ್ರದರ್ಶಿತ ಕಿಯಾ ಗಯಾ. 1942 ಕೆ ಆಂದೋಲನ ಮೇ ಜಬ್ ಭಾರತ ನೆ ಉದ್ಘೋಷ ಕಿಯಾ ಔರ್ ಅಂಗ್ರೇಜೋ ಕೋ ಭಾರತ ಸೆ ಬಾಹರ್ ಜಾನೆ ಕೆ ಲಿಯೆ महात्मा गांधी जी ने आह्वान किया, और उसके साथ ही जब देश में ಸ್ವತಂತ್ರತಾ ಕಾ ಆಂದೋಲನ ಜನ್ ಜನ್ ಕಾ ಆಂದೋಲನ ಬನಾ ಔರ್ ಏಕ್ ಸಾಮೂಹಿಕ ಭಾವ ಸೆ ಪೂರಾ ಭಾರತ್. ನಿಮ್ಮ ಮನೆ ಮೇಲೂ ಕೂಡ ಇದೇ ರೀತಿ ಧ್ವಜವನ್ನ ಹಾರಿಸ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.